ಬಿಜೆಪಿ ನಾಯಕರ ಬಾಯಿ ಮುಚ್ಚಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಪಕ್ಷಗಳ ಟೀಕೆಯನ್ನೇ ಪ್ರತ್ಯಾಸ್ತ್ರವನ್ನಾಗಿಸಿಕೊಂಡಿದೆ ಸರ್ಕಾರ 10 ಕೆಜಿ ಅಕ್ಕಿ ಕೊಡ್ತೀವಿ ಜುಲೈ 1 ರಿಂದ ಅಂತ ಸರ್ಕಾರ ಮಾತು ಕೊಟ್ಟಿತ್ತು ಮಾತು ಕೊಟ್ಟಂಗೆ 10 ಕೆಜಿ ಅಂದ್ರೆ ಈಗ ಕೇಂದ್ರ ಸರ್ಕಾರದಿಂದ 5 ಕೆಜಿ ಹೊಂಸೋಕ ಆಗ್ತಾ ಇಲ್ಲ ಹಾಗಾಗಿ ವಿಪಕ್ಷಗಳಿಂದ ಭಾರಿ ಟೀಕೆ ಬರ್ತಾ ಇತ್ತು ಹೋರಾಟ ಕೂಡ ಸಜ್ಜಾಗ್ತಾ ಇದ್ವು ಈಗ ವಿಪಕ್ಷಗಳ ಬಾಯನ್ನ ಮುಚ್ಚಿಸುವಂತ ಕೆಲಸ ಸಿದ್ದರಾಮಯ್ಯ ಮಾಡಿದ್ದಾರೆ ತಂತ್ರಗಾರಿಕೆ ಇದೊಂದು ರೀತಿ ರಾಜಕೀಯ ತಂತ್ರಗಾರಿಕೆ ಕೂಡ ಹೌದು ಅನ್ನಭಾಗ್ಯ ವಿಚಾರದಲ್ಲಿ ಬಿಜೆಪಿ ಹೋರಾಟಕ್ಕೆ ಬ್ರೇಕ್ ಹಾಕಿದ್ದಾರೆ ಯಾಕಂದ್ರೆ ಜುಲೈ 1 ರಿಂದ ನಾವು ಹೋರಾಟ ಮಾಡ್ತೀವಿ ಅನ್ನಭಾಗ್ಯ ಜಾರಿ ಆಗದಿದ್ರೆ ಅಂತ ಹೇಳಿದ್ರು ಎಚ್ಚರಿಕೆ ಕೊಟ್ಟಿದ್ರು ಬಿಜೆಪಿ ಹೋರಾಟ ಕೇಳಿದ್ರೆ ಖಂಡಿತವಾಗ್ಲೂ ಅದು ಚುನಾವಣೆಗಳ ಮೇಲೆ ಪರಿಣಾಮ ಬೀರುತ್ತಿತ್ತು ಜನರ ಮನಸಲ್ಲಿ ಕೂಡ ಹಾಗೆ ಉಳ್ತಾ ಇತ್ತು ನುಡಿದಂತೆ ನಡೆಯಲಿಲ್ಲ ಮಾತು ಕೊಟ್ಟು ತಪ್ಪಿದ್ರು ಅಂತ ಹೇಳಿ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಸಿದ್ದರಾಮಯ್ಯ ಅರುತ್ರು ಹಾಗಾಗಿ 5 ಕೆಜಿ ಅಕ್ಕಿ 5 ಕೆಜಿ ದುಡ್ಡು ಅಂದ್ರೆ 5 ಕೆಜಿಯ ಮೊತ್ತವನ್ನ ಹಾಕಲಿಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳಿ ಸಾಬೀತು ಮಾಡಿದ್ದಾರೆ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯೋಜನೆ ಹೇಳಿದ ಸಮಯಕ್ಕೆ ಅನುಷ್ಠಾನಗೊಳಿಸೋಕೆ ಎಲ್ಲಾ ಸಿದ್ಧತೆಗಳು ನಡೆಯತಾ ಇದೆ ಅಂದ್ರೆ ಜುಲೈ 1 ರಿಂದ 5 ಕೆಜಿ ಅಕ್ಕಿ ಇನ್ನುಳಿದಂತೆ ಹಣ 5 ಕೆಜಿಯ ಹಣವನ್ನ ನೇರವಾಗಿ ನಿಮ್ಮ ಅಕೌಂಟ್ ಗೆ ಹಾಕಲಾಗುತ್ತೆ ಬಿಪಿಎಲ್ ಕುಟುಂಬದವರಿಗೆ ಅಕ್ಕಿ ಸಿಗದ ಕಾರಣ ಫಲಾನುಭವಿಗಳಿಗೆ ಈಗ ಹಣ ಅಂದ್ರೆ ತಲಾ 170 ರೂಪಾಯಿ ಬೀಳುತ್ತೆ ಒಬ್ಬೊಬ್ಬರಿಗೆ ಅದರ ಲೆಕ್ಕಾಚಾರದಲ್ಲಿ ಒಂದು ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರು ಇದ್ದಾರೋ ಅವರೆಲ್ಲರಿಗೂ ಕೂಡ ಡಿಟಿಪಿ ಅಂದ್ರೆ ನೇರ ನಗದು ವರ್ಗಾವಣೆ ಮೂಲಕ ಹಣ ವರ್ಗಾವಣೆ ಆಗಿದಂತೆ ಹೇಳಿದಂತೆಯೇ ಜುಲೈ 1 ರಿಂದ ಅನ್ನಭಾಗ್ಯ ಯೋಜನೆ ಜಾರಿಯಾಗುತ್ತೆ ಈಗ ಇದನ್ನೇ ಅಸ್ತ್ರವಾಗಿಸಿಕೊಂಡು ಲೋಕಸಭೆ ಚುನಾವಣೆ ಎದುರಿಸೋಕೆ ಕೈ ನಾಯಕರು ಕೂಡ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಯಾಕಂದ್ರೆ ಅಮಿತ್ ಶಾರನ ಭೇಟಿಯಾದರು ಪಿಯೂಷ್ ಗೋಯಲ್ ಅವರನ್ನ ಭೇಟಿಯಾದರು ಮುನಿಯಪ್ಪನವರು ಕೂಡ ಸಾಕಷ್ಟು ಸರ್ಕಸ್ ಮಾಡಿದ್ರು ಬಟ್ ರಾಜ್ಯದ ಜನರಿಗೆ ಏನಾಯ್ತು ಅಕ್ಕಿ ಸಿಗುತ್ತೋ ಇಲ್ವೋ ಹಾಗಾದ್ರೆ ಇವರು ಮೊದಲೇ ಯಾಕೆ ಹೇಳಬೇಕಾಗಿತ್ತು ಅಕ್ಕಿ ಹೊಂದಿಸಲಿಕ್ಕೆ ಸಾಕಷ್ಟು ಕಷ್ಟ ಪಡ್ತಿದ್ದಾರೆ ನುಡಿದಂತೆ ನಡೀತಾರ ಇಲ್ವಾ ಮಾತು ತಪ್ಪತರ ಸಿದ್ದರಾಮಯ್ಯನವರು ಈ ರೀತಿ ಚರ್ಚೆ ಆಗ್ತಾ ಇತ್ತು ಆಮೇಲೆ ವಿಪಕ್ಷಗಳಂತೂ ಕೂಡ ಮುಗಿ ಬೀಳ್ತಾ ಇದ್ವು ಇದನ್ನೇ ಬಂಡವಾಳ ಮಾಡಿಕೊಂಡು ಜನರಿಗೆ ಅದನ್ನೇ ಅಸ್ತ್ರವಾಗಿ ಚುನಾವಣೆಗೆ ಹೋಗಲಿಕ್ಕೂ ಕೂಡ ಪ್ಲಾನ್ ಅನ್ನು ಮಾಡಿದ್ರು ಹೋರಾಟ ಕೂಡ ರೆಡಿ ಆಗ್ತಾ ಇತ್ತು ಬಟ್ ಸಿದ್ದರಾಮಯ್ಯನವರು ಅದೆಲ್ಲವನ್ನು ಕೂಡ ಅರತರು ಈಗ ಬ್ರಹ್ಮಾಸ್ತ್ರ ಸಿಕ್ಕಂಗ ಆಗಿಬಿಡುತ್ತೆ ಬಿಜೆಪಿ ಅವರಿಗೆ ಎಲ್ಲ ನಾಲ್ಕು ಯೋಜನೆ ಜಾರಿ ಮಾಡ್ತೇವೆ ಅನ್ನಭಾಗ್ಯ ಒಂದು ಸ್ವಲ್ಪ ಕಷ್ಟ ಆಗಬಹುದು ಆದರೂ ಕೂಡ 5 ಕೆಜಿಯ ಅಕೌಂಟ್ ಗೆ ಅಂದ್ರೆ 5 ಕೆಜಿಯ ಮೊತ್ತವನ್ನು ಅಕೌಂಟ್ ಗೆ ಹಾಕೋಕೆ ಕ್ಯಾಬಿನೆಟ್ ನಲ್ಲಿ ಒಪ್ಪಿಗೆ ಸಿಕ್ತು ಈಗಾಗಲೇ ಕೂಡ ನೋಡಿ ಎಲ್ಲೊಂದು ಕಡೆ 5 ಕೆಜಿ ಅಕ್ಕಿ ಮತ್ತು ಉಳಿದಂತ 5 ಕೆಜಿಯ ಹಣವನ್ನ ಅಕೌಂಟ್ ಗೆ ಹಾಕೋದ್ರಿಂದಾಗಿ 10 ಕೆಜಿ ಅಕ್ಕಿ ಕೊಟ್ಟಂಗ ಆಗಿಬಿಡುತ್ತೆ ಬಟ್ ಇದು ತಾತ್ಕಾಲಿಕವಾದಂತ ಒಂದು ನಿರ್ಧಾರ ಅಷ್ಟೇ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ತಲಾ 10 ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ ಯಾಕಂದ್ರೆ ಪಂಜಾಬ್ ತೆಲಂಗಾಣ ಆಂಧ್ರ ಛತ್ತೀಸ್ಗಢ ರಾಜಸ್ಥಾನ ಎಲ್ಲ ಕಡೆಗಳಲ್ಲೂ ಕೂಡ ಅಕ್ಕಿ ಹೊಂದಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಸರ್ಕಾರ ಮಾಡಿತು ಸಿದ್ದರಾಮಯ್ಯನವರ ಒಂದು ತಂತ್ರಗಾರಿಕೆ ಕೂಡ ಇಲ್ಲಿ ಕೆಲಸ ಮಾಡಿದೆ ನೋಡಿ ಯಾರಿಗೂ ಕೂಡ ಈ ಐಡಿಯಾನೇ ಇರಲಿಲ್ಲ ಎಲ್ಲರೂ ಅನ್ಕೊಂಡಿದ್ರು ಇಲ್ಲ ಸರ್ಕಾರಕ್ಕೆ 10 ಕೆಜಿ ಅಕ್ಕಿ ಕೊಡೋಕೆ ಆಗದೇ ಇರಬಹುದು 5 ಕೆಜಿ ಅಕ್ಕಿ ಇನ್ನುಳಿದಂತೆ 5 ಕೆಜಿ ರಾಗಿ ಗೋಧಿ ಈ ಥರ ಏನಾದರೂ ಮಿಕ್ಸ್ ಕೊಡ್ಬೋದು ಅಂತ ಅನ್ಕೊಂಡಿದ್ರು ಆದರೆ ಸರ್ಕಾರ ಕೊಟ್ಟ ಮಾತಿನಂತೆ ನಡೀತಾ ಇದೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಎಲ್ಲೆನ್ ಸ್ವಾಮಿ ಎಲ್ಲೆನ್ ಸ್ವಾಮಿ ಅನ್ನಭಾಗ್ಯ ಜಾರಿಗೆ ಬರುತ್ತೋ ಇಲ್ಲ ಅನ್ನುವಂಥ ಅನುಮಾನಗಳು ದಟ್ಟವಾಗಿತ್ತು ವಿಪಕ್ಷಗಳಿಗೆ ಖಂಡಿತವಾಗ್ಲೂ ಒಂದು ಬ್ರಹ್ಮಾಸ್ತ್ರ ಸಿಕ್ಕಂತ ಆಗ್ತಾ ಇತ್ತು ಬಟ್ ಇಲ್ಲಿ ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಯಾವ ರೀತಿ ಕೆಲಸ ಮಾಡಿದೆ ಅಂತ ಯಾವ ರೀತಿ ವಿಪಕ್ಷಗಳಿಗೆ ಬ್ರೇಕ್ ಹಾಕಿದೆ ಅಂತ ಪ್ರಭು ಅನ್ನಭಾಗ್ಯ ಯೋಜನೆ ಜಾರಿಗೆ ತರಬೇಕು ಅನ್ನೋದು ಸರ್ಕಾರಕ್ಕೆ ಒಂದು ರೀತಿ ಸವಾಲಾಗಿದ್ರೆ ಮತ್ತೊಂದು ಕಡೆ ವಿಪಕ್ಷಗಳಿಗೆ ಇದೇ ಒಂದು ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಾಕಷ್ಟು ಒಂದು ಸಿದ್ಧತೆ ತಯಾರಿಗಳನ್ನ ಮಾಡಿಕೊಂಡಿದ್ರು ಇನ್ನೇನು ಬರುವ 3ರಂದು ಸದನದ ಕಾರ್ಯಕಲಾಪಗಳು ಬಜೆಟ್ ಅಧಿವೇಶನ ಶುರುವಾಗ್ತಾ ಇದೆ ಶುರುವಾಗೋದಕ್ಕೆ ಮೊದಲೇ ನಾವು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರಬೇಕು ಅನ್ನೋದು ಸರ್ಕಾರದ ಒಂದು ಸಿದ್ಧತೆ ಈಗಾಗಲೇ ಘೋಷಣೆಗಳನ್ನ ಮಾಡಿದ್ರು ಅಂದ್ರೆ ಈಗಾಗಲೇ ಶಕ್ತಿ ಯೋಜನೆ ಅಂದ್ರೆ ಮಹಿಳೆಯರಿಗೆ ಬಸ್ ನಲ್ಲಿ ಉಚಿತ ಪ್ರಯಾಣ ಯೋಜನೆ ಜಾರಿಯಾಗಿದೆ ಈಗ ಅನ್ನಭಾಗ್ಯ ಯೋಜನೆಗೆ ಸಾಕಷ್ಟು ಒಂದು ಸಿದ್ಧತೆ ತಯಾರಿ ಕಸರತ್ತು ಎಲ್ಲವನ್ನು ಮಾಡ್ಕೊಂಡಿದ್ದಂತ ರಾಜ್ಯ ಸರ್ಕಾರ ಜೊತೆಗೆ ಈ ಒಂದು ಹೋರಾಟಕ್ಕೆ ಅಂದ್ರೆ ಅನ್ನಭಾಗ್ಯ ಯೋಜನೆ ಜಾರಿಗೆ ತರಲೇಬೇಕು ರಾಜ್ಯ ಸರ್ಕಾರ ಹೇಳಿದಂತೆ 10 ಕೆಜಿ ಅಕ್ಕಿ ಕೊಡಲೇಬೇಕು ಎಂದು ವಿಪಕ್ಷಗಳು ಕೂಡ ಪಟ್ಟು ಹಿಡಿದ್ವು
ಈ ಸಾಕಷ್ಟು ಒಂದು ರೀತಿ ಕಸರತ್ತುಗಳನ್ನು ಮಾಡಿತ್ತು. ರಾಜ್ಯ ಸರ್ಕಾರ ಅಕ್ಕಿಯನ್ನು ಸಂಗ್ರಹ ಮಾಡಲಿಕ್ಕೆ ಅನ್ನಭಾಗ್ಯ ಯೋಜನೆ ರಾಜ್ಯ ಜಾರಿಗೆ ತರಲಿಕ್ಕೆ ಸಾಕಷ್ಟು ಒಂದು ಹೋರಾಟನೆ ಮಾಡ್ತು ಅಂತಾನೆ ಹೇಳಬಹುದು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ ದೆಹಲಿಗೆ ಹೋದ್ರು, ಅಲ್ಲಿ ಅಮಿತ್ ಕೇಂದ್ರ ಸಚಿವರಾದಂತ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು, ಜೊತೆಗೆ ಇಲ್ಲಿ ಆಹಾರ ಸಚಿವರಾದಂತ ಮುನಿಯಪ್ಪರು ಹೋಗಿ ಅಲ್ಲಿ ಕೇಂದ್ರ ಸಚಿವರಾದಂತ ಪಿಯೂಷ್ ಗೋಯಲ್ ಅವ್ರ ಜೊತೆ ಮಾತುಕತೆ ನಡೆಸಿದ್ರು, ಸಂಬಂಧಪಟ್ಟಂತ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ್ರು. ಒಂದ್ ರೀತಿ ಇಲ್ಲಿವರೆಗೂ ಕಾದು ನೋಡುವ ಒಂದು ತಂತ್ರವನ್ನು ಒಂದು ಅನುಸರಿಸಿದ್ರು. ಅಂದ್ರೆ ಕೇಂದ್ರ ಯಾವ ರೀತಿ ಒಂದು ಆಶ್ವಾಸನೆ ಕೊಡುತ್ತೆ ಎಂಬ ವಿಚಾರವನ್ನ ಕಾದು ನೋಡಿದ್ರು. ಆದ್ರೆ ಕೇಂದ್ರದಿಂದ ಯಾವುದೇ ಒಂದು ವಿಶ್ವಾಸ ಮತ್ತು ಗ್ರೀನ್ ಸಿಗ್ನಲ್ ಸಿಗದ ಕಾರಣ ಮುಂದೆ ಏನ್ ಮಾಡಬೇಕು ಎಂಬ ಚಿಂತನೆಯಲ್ಲಿರುವಂತ ಒಂದು ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಬಿಜೆಪಿ ನಾಯಕರೇ ಒಂದು ಐಡಿಯಾ ಕೊಟ್ರ, ಈ ಒಂದು ಐಡಿಯಾವನ್ನು ಕೊಟ್ರ ಎಂಬ ಚರ್ಚೆ ಕೂಡ ಶುರುವಾಗಿದೆ. ಅಂದ್ರೆ ಅಕ್ಕಿ ಕೊಡಕ್ ಆಗ್ಲಿಲ್ಲ ಅಂದ್ರೆ ಅಕ್ಕಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಣವನ್ನು ಕೊಡಿ ಎಂಬ ವಿಚಾರವನ್ನ ಸ್ವತಃ ಮಾಜಿ ಸಿಎಂ ಬೊಮ್ಮಾಯಿ ಅವರೇ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರಕ್ಕೆ ಒಂದು ಸೂಚನೆ ಕೊಟ್ಟಿದ್ರು. ಅದರಂತೆ ಸರ್ಕಾರ ಈಗ ವಿಪಕ್ಷಗಳ ಅಸ್ತ್ರವನ್ನೇ ಪ್ರತ್ಯಸ್ತ್ರವನ್ನಾಗಿ ಮಾಡಿಕೊಂಡು ವಿಪಕ್ಷಗಳಿಗೆ ಒಂದು ರೀತಿ ತಿರುಗೇಟು ನುಡಿದಂತೆ ನಡೆದಿದ್ದೇವೆ ಎಂಬ ತೋರಿಸ್ಕೊಡ್ಲಿಕ್ಕೆ ಸರ್ಕಾರ ಒಂದು ಮುಂದಾಗಿರುವಂತದ್ದು. ಅಂದ್ರೆ ಅಕ್ಕಿ ಸಿಗದೆ 5 ಕೆಜಿ ಅಕ್ಕಿ ಇದೆ, 5 ಕೆಜಿ ಕೇಂದ್ರ ಸರ್ಕಾರ ಕೊಡುತ್ತೆ, ಇನ್ನು 5 ಕೆಜಿ ನಾವು ಕೊಡಬೇಕು ಅಲ್ಲ, ನಾವು ಕೊಡಬೇಕು ಅಂದ್ರೆ ಒಟ್ಟಾರೆಯಾಗಿ 10 ಕೆಜಿ ಅಕ್ಕಿಯ ಬದಲಾಗಿ ಈಗ 5 ಕೆಜಿ ಕೇಂದ್ರ ಸರ್ಕಾರ ಕೊಡುತ್ತೆ, ಇನ್ನು 5 ಕೆಜಿಗೆ ಹಣವನ್ನು ಕೊಡ್ತೀವಿ ಎಂಬ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರೇ ಹೊರಹಾಕಿರೋದಂತ ನಿನ್ನೆ ನಡೆದಂತ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಸಾಕಷ್ಟು ಒಂದು ಚರ್ಚೆ ಆಗಿದೆ. ಈ ಚರ್ಚೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಮುಂದಿನ ಒಂದು ಕ್ರಮ ಕೈಗೊಳ್ಬೇಕು ಅನ್ನೋ ವಿಚಾರವಾಗಿ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು. ಅಂದ್ರೆ ಫಲಾನುಭವಿಗಳಿಗೆ ನೇರವಾಗಿ ಅಕೌಂಟ್ಗೆ ಹಣವನ್ನು ಹಾಕುವುದು. ಅಂದ್ರೆ 5 ಕೆಜಿಗೆ ಎಷ್ಟು ತಲಾ 5 ಕೆಜಿ ಅಂದ್ರೆ ಮನೆಯಲ್ಲಿ ಒಬ್ಬರಿದ್ದಂತ ಸಂದರ್ಭದಲ್ಲಿ ಮೂರು ಮಂದಿ ಇದ್ದಂತ ಸದಸ್ಯರಿಗೆ 510, 4 ಸದಸ್ಯರಿದ್ರೆ 680, 5 ಮಂದಿ ಸದಸ್ಯರಿದ್ರೆ 850 ರು ಅಂದ್ರೆ ಈ ರೀತಿ ಒಂದು ಎಷ್ಟೆಷ್ಟು ಹಣ ಸಿಗುತ್ತೆ ಎಂಬ ಒಂದು ಲೆಕ್ಕಾಚಾರವನ್ನ ರಾಜ್ಯ ಸರ್ಕಾರ ಮಾಡಿ ಅವರಿಗೆ ಆ ಹಣವನ್ನು ಸಂದಾಯ ಮಾಡೋದಕ್ಕೆ, ಹಣವನ್ನು ನೇರವಾಗಿ ಡಿಬೇಟ್ ಮಾಡೋದಕ್ಕೆ ಅಂದ್ರೆ ನೇರವಾಗಿ ಅಕೌಂಟ್ಗೆ ಹಾಕಲಿಕ್ಕೆ ಸರ್ಕಾರ ಈಗಾಗ್ಲೇ ಸಿದ್ಧತೆ ನಡ್ಕೊಂಡಿರೋದು. ಇದು ಅರ್ಜಿ ಎಲ್ಲೂ ಸಲ್ಲಿಸಬೇಕಾದಂತ ಅವಶ್ಯಕತೆ ಇಲ್ಲ ಎಂಬ ಮಾಹಿತಿಯನ್ನು ಕೂಡ ಸರ್ಕಾರ ಹೊರಹಾಕಿರುವಂತದ್ದು. ಅಂದ್ರೆ ಈಗಾಗ್ಲೇ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಪಡೆಯಲು ಯಾವುದೇ ಅರ್ಜಿ ಸಲ್ಲಿಸಬೇಕಾಗಿಲ್ಲ. ಆ ಸರ್ಕಾರದ ಬಳಿ ಇರುವಂತಹ ಪಡಿತರ ಚೀಟಿದಾರರ ಏನ್ ಚೀಟಿಗಳಿದೆ ಅದರ ಒಂದು ದತ್ತಾಂಶದಿಂದ ಆಧಾರದ ಮೇಲೆ ನೇರ ನಗದು ವರ್ಗಾವಣೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಇದು ಸರ್ಕಾರದ ನಾಯಕರು ಹೇಳಿರುವಂತೆ, ಜೊತೆಗೆ ಸಿಎಂ ಹೇಳಿರುವಂತೆ ಇದು ತಾತ್ಕಾಲಿಕ ಒಂದು ಕ್ರಮ ಅಷ್ಟೇ. ಅಂದ್ರೆ ಅಕ್ಕಿ ನಮ್ಗೆ ಸಂಗ್ರಹವಾಗುವವರೆಗೂ ಇದು ತಾತ್ಕಾಲಿಕ ಒಂದು ಕ್ರಮ ಅಂತ ಅನ್ನೋದು ಒಂದು ವಿಚಾರವನ್ನ ಹೇಳಿರುವಂತದ್ದು. ಅಂದ್ರೆ ಸದ್ಯ ಈಗ ಇರುವಂತ ಒಂದು ಪರಿಸ್ಥಿತಿಯಲ್ಲಿ ನೆರೆಹೊರೆಯ ರಾಜ್ಯಗಳಿಂದ ಒಂದು ಮಾತುಕತೆ ನಡೆದಿದೆ. ಅಲ್ಲಿ ಏನು ಪಂಜಾಬ್, ಏನು ಛತ್ತೀಸ್ಗಢ, ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳೊಂದಿಗೆ ಮಾತುಕತೆ ನಡೆದಿದೆ. ಅಲ್ಲಿ ಎಷ್ಟು ಸಿಗುವ ಸೌಲಭ್ಯವಿದೆ, ಎಷ್ಟು ಸಿಗುವ ಸಾಧ್ಯತೆ ಎಂದು ಅಲ್ಲಿ ಕೂಡ ಚರ್ಚೆ ಮಾಡಿದ್ದಾರೆ. ಜೊತೆಗೆ ಕೇಂದ್ರದ ಆಹಾರ ಏಜೆನ್ಸಿಗಳಿಂದನೂ ಕೂಡ ಮಾಹಿತಿ ಪಡ್ಕೊಂಡಿದ್ದಾರೆ, ಎಷ್ಟೆಷ್ಟು ಅಕ್ಕಿ ಸಂಗ್ರಹ ಆಗ್ಬೋದು, ಎಷ್ಟು ಬೇಕಾಗ್ಬೋದು ಅಂತ. ಈಗ ಸಿದ್ದರಾಮಯ್ಯ ಅವರು ಹೇಳಿದಂತೆ ಒಂದು ಲೆಕ್ಕಾಚಾರದ ಪ್ರಕಾರ 229 ಮೆಟ್ರಿಕ್ ಟನ್ ಆ ತಿಂಗಳಿಗೆ ಅಕ್ಕಿ ಅವಶ್ಯಕತೆ ಇದೆ. ಈಗ ಹೊರ ರಾಜ್ಯಗಳು ಹೇಳಿರುವಂತ ಪ್ರಕಾರ ಅವು ಕೊಡುವುದು 1,30,000 ಮೆಟ್ರಿಕ್ ಟನ್ ಅಕ್ಕಿ ಕೊಡ್ತೀವಿ ಅಂತ ಹೇಳಿದರೆ ಇದು 1 ತಿಂಗಳಿಗೆ ಮಾತ್ರ ಸಾಧ್ಯವಾಗುತ್ತೆ. ಸಾಕಷ್ಟು ಒಂದು ಅಕ್ಕಿ ಸಂಗ್ರಹ ಮಾಡಬೇಕ ಅನಿವಾರ್ಯತೆ ರಾಜ್ಯ ಸರ್ಕಾರದ ಮುಂದಿರೋದ್ರಿಂದ ಒಂದ್ ರೀತಿ ಸೇಫ್ ಜೋನ್ ಅಂದ್ರೆ ಒಂದ್ ರೀತಿ ರಕ್ಷಣೆ ಮಾಡ್ಕೊಳ್ಳೋ ರಕ್ಷಣಾತ್ಮಕವಾಗಿ ಮುಂದಿನ ಚುನಾವಣೆಯಲ್ಲಿ ಗಮನದಲ್ಲಿಟ್ಟುಕೊಂಡು, ಜೊತೆಗೆ ವಿಪಕ್ಷಗಳಿಗೆ ಆಹಾರ ಆಗ್ಬಾರ್ದು ಎಂಬ ವಿಚಾರ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಒಂದು ರೀತಿ ಮುಂದೆ ಹೆಜ್ಜೆ ಇಟ್ಟಿರುವಂತದ್ದು. ಅಂದ್ರೆ ಅಕ್ಕಿ ಬದಲಾಗಿ ಹಣವನ್ನು ಕೊಟ್ಟು ನಾವು ನುಡಿದಂತೆ ನಡೆದಿದ್ದೇವೆ ಎಂಬ ವಿಚಾರವನ್ನು, ಜೊತೆಗೆ ಕೇಂದ್ರ ಸರ್ಕಾರದ ತಾರತಮ್ಯ ಇದೆ ಎಂಬ ವಿಚಾರವನ್ನು ಜನರ ಮುಂದಿಡಲು ಸರ್ಕಾರ ಪರೋಕ್ಷವಾಗಿ ಒಂದು ಪ್ರಯತ್ನ ಪಡ್ತಾ ಇರೋದು. ಅಂದ್ರೆ ಒಂದೇ ಕಲ್ಲಿಗೆ 2 ಅಕ್ಕಿಯನ್ನು ಹೊಡೆಯುವಂತಹ ಒಂದು ತಂತ್ರಕ್ಕೆ ಸರ್ಕಾರ ಮುಂದಾಗಿರುವಂತದ್ದು ಅನ್ನೋದು ಈಗ ಇರುವಂತಹ ಒಂದು ರಾಜಕೀಯ ಲೆಕ್ಕಾಚಾರ. ಅಂದ್ರೆ ಈಗಾಗ್ಲೇ ಹೇಳಿದ್ರು ಕಾಂಗ್ರೆಸ್ ನಾಯಕರು ಸಾಕಷ್ಟು ಬಾರಿ ಹೇಳಿದ್ರು, ನಾವು ಯಾವುದೇ ಕಷ್ಟ ಆದ್ರೂ ಏನೇ ತೊಂದರೆ ಆದ್ರೂ ಕೇಂದ್ರ ಸರ್ಕಾರ ಅಡ್ಡಿಪಡಿಸಿದ್ರು ನಾವು ನುಡಿದಂತೆ ನಡೀತೇವೆ, ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದೇ ತರ್ತೀವಿ 1 ಜುಲೈ ಅಂತ. ಹಾಗಾಗಿ ಈಗ ಅಕ್ಕಿ ಸಿಗದ ಒಂದು ಕಾರಣ ಹಣವನ್ನು ಅಕೌಂಟ್ಗೆ ಹಾಕುವ ಮೂಲಕ ಒಂದು ತಂತ್ರಗಾರಿಕೆ, ಜೊತೆಗೆ
ಮುಂಬರುವ ದಿನಗಳಲ್ಲಿ ಈ ಅನ್ನಭಾಗ್ಯ ಯೋಜನೆ ಜಾರಿಗೆ ತರಲಿಲ್ಲ ಎಂಬ ಡ್ಯಾಮೇಜ್ ನಿಂದ ಹೊರಬರೋದಕ್ಕೆ ಒಂದು ಪಕ್ಷಗಳಿಗೆ ಅಸ್ತ್ರ ಮತ್ತೊಂದು ಪಕ್ಷಕ್ಕೆ ಆಗುವಂತ ಒಂದು ಡ್ಯಾಮೇಜ್ ಕಂಟ್ರೋಲ್ಗೆ ಸರ್ಕಾರ ಮುಂದಾಗಿರುವಂತದ್ದು. ಜೊತೆಗೆ ಲೋಕಸಭಾ ಚುನಾವಣೆ ಇದೆ, ಸ್ಥಳೀಯ ಸಂಸ್ಥೆ ಚುನಾವಣೆ ಇದೆ, ಈ ಎಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕಾಗುತ್ತೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ನಾಯಕರು ಜನರ ಮುಂದೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಜನರು ಕೇಳುವಂತ ಒಂದು ಪ್ರಶ್ನೆಗಳಿಗೆ ಸಚಿವರು ಉತ್ತರ ಕೊಡಬೇಕಾಗುತ್ತೆ, ಸಚಿವರೇ ನೇರವಾಗಿ ಹೊಣೆಗಾರರಾಗಬೇಕಾಗುತ್ತೆ. ಹಾಗಾಗಿ ಇದನ್ನೆಲ್ಲ ತಪ್ಪಿಸ್ಕೊಳ್ಳಲು, ಸರ್ಕಾರಕ್ಕೆ ಆಗುವಂತ ಡ್ಯಾಮೇಜ್ನ ತಪ್ಪಿಸ್ಕೊಳ್ಳಲು ಸರ್ಕಾರ ಈ ರೀತಿ ಒಂದು ಪ್ಲಾನ್ ಮಾಡಿ ಜನರಿಗೆ ಅಕೌಂಟ್ಗೆ ಹಣವನ್ನು ಹಾಕುವಂತ ಒಂದು ಯೋಜನೆಗೆ ಮುಂದಾಗಿರುವಂತದ್ದು. ಅಂದ್ರೆ ಒಟ್ಟಾರೆಯಾಗಿ ವಿಪಕ್ಷಗಳಿಗೆ ಅಸ್ತ್ರ ಅಥವಾ ಲೋಕಸಭಾ ಚುನಾವಣೆಗೆ ಡ್ಯಾಮೇಜ್ ಆಗದಂತೆ ತಡೆದು ನೋಡ್ಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಒಂದ್ ರೀತಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದಾಗಿದೆ ಪ್ರಭು. ಥ್ಯಾಂಕ್ ಯು ವೀರೇನ್ ಸ್ವಾಮಿ ಮಾಹಿತಿಗಾಗಿ. ಸರ್ಕಾರ ಈಗ ಬೀಸೋ ದುರ್ಣಿಯಿಂದ ತಪ್ಪಿಸಿಕೊಂಡಂತಾಗಿದೆ. ರಾಜಕೀಯ ತಂತ್ರಗಾರಿಕೆ ಕೂಡ ಇಲ್ಲಿ ಕೆಲಸ ಮಾಡಿದೆ. ಯಾಕಂತ ಹೇಳಿದ್ರೆ 10 ಕೆಜಿ ಮಾತು ಕೊಟ್ಟಂಗೆ ನಡೆದುಕೊಳ್ಳದೇ ಇದ್ದಿದ್ರೆ ಖಂಡಿತವಾಗ್ಲೂ ಇದು ಕಾಂಗ್ರೆಸ್ಗೆ ಎಫೆಕ್ಟ್ ಆಗ್ತಾ ಇತ್ತು. ಮುಂದಿನ ಸ್ಥಳೀಯ ಮತ್ತು ಲೋಕಸಭಾ ಚುನಾವಣೆಗಳಿಗೆ ಬಿಜೆಪಿಗೆ ದೊಡ್ಡ ಅಸ್ತ್ರ ಸಿಗ್ತಾ ಇತ್ತು. ಅವರು ಹೋರಾಟವನ್ನು ಮಾಡಿ ಮತ್ತೆ ಜನರ ಬಳಿ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಬಟ್ ಈಗ 5 ಕೆಜಿ ಅಕ್ಕಿ, 5 ಕೆಜಿ ಹಣವನ್ನು ಸಂದಾಯ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಕೂಡ ನಿರ್ಧಾರ ಮಾಡಿದೆ. ಈ ಮೂಲಕ ವಿಪಕ್ಷಗಳ ಬಾಯಿ ಮುಚ್ಚಿಸುವಂಥ ಒಂದು ಕೆಲಸ, ಅದರ ಜೊತೆಗೆ ಜನರಿಗೂ ಕೂಡ ಏನು ಆಶ್ವಾಸನೆ ಕೊಟ್ಟಿದ್ರು, ಭರವಸೆಯನ್ನು ಕೊಟ್ಟಿದ್ರು, ನುಡಿದಂತೆ ನಾವು ನಡೀತೇವೆ ಅಂತ, ಅದೇ ರೀತಿ ಬದ್ಧರಾಗಿದ್ದೇವೆ ಅನ್ನೋದನ್ನು ಸಿದ್ದರಾಮಯ್ಯ ಸರ್ಕಾರ ತೋರಿಸ್ತಾ ಇದೆ. ಯಾಕಂದರೆ ವಿಪಕ್ಷಗಳು ಕೂಡ ಹೇಳ್ತಾ ಇದ್ವು, 5 ಕೆಜಿ ನೀವು 10 ಕೆಜಿ ಅಕ್ಕಿ ಕೊಡದೇ ಇದ್ದಿದ್ರೆ ಖಂಡಿತವಾಗ್ಲೂ ಹೋರಾಟವನ್ನು ಮಾಡ್ತೇವೆ, ಅದಕ್ಕೆ ಹಣ ಆದರೂ ಕೊಡಿ ಅಂತ ಅವರೂ ಕೂಡ ಸಲಹೆಗಳನ್ನು ಕೊಟ್ಟಿದ್ರು. ಅದೇ ಸಲಹೆ ಅವರದೇ ಅಸ್ತ್ರವನ್ನು ಈಗ ಪ್ರತ್ಯಾಸ್ತ್ರವನ್ನಾಗಿ ಸಿದ್ದರಾಮಯ್ಯನವರು ಹೂಡಿದ್ದಾರೆ.